द्वितीय पीयूषीय कले मत्तु वाणिज्य विद्यार्थिगळिगे इंदिन ऑनलाइन क्लास गे स्वागतवन्न बयसि इवत्तु न्यू चाप्टर अन्नु स्टार्ट माड्ता इद्दीनि चाप्टर नंबर 7 इदरोळगे प्रारंभदल्लि 7.1, 7.2, 3, 4, 5 मैसूर राज्य अंत सिलेबस स्टार्ट मैसूर इज द मॉडल स्टेट अंत अलग सिलेबस कंटिन्यू आगते मैसूर मादरी राज्य अंत कर्नाटक के प्रारंभ में मैसूर हूरा नवंबर वो मैसूर राज्य के कर्नाटक अंत नामकरण अदी मैसूर इतिहास बहुत ना हेल्बे हैदर टीपू सुल्तान तम सर्वाधिकार स्थापने नाकु आंग्लो मैसूर युद्ध हैदर काल फस्ट सेकेंड आंग्लो मैसूर वार टीपू सुल्तान काल थर्ड फोर्थ आंग्लो मैसूर कदने संभव हद्नूर तोबत्तर द ट्रीटी आफ् श्रीरंगपट्टण श्रीरंगपट्टण हद्नूर तोबत्तर हैदर सॉरी टीपू सुल्तान संपूर्ण सोतु मैसूर नाल्कु राज्य वंशगळु अस्तित्व बर्तवे मैसूर नाल्कु साम्राज्य विंगडणे आगतवे अदक्कागि मत्ते मुम्मडि कृष्णराज ओडेयरन्न मत्ते मैसूर अरसरागि नेमक माड्तारे ब्रिटिशरु आमेले ಒಂದು ಭಾಗವನ್ನ ಬ್ರಿಟಿಷ್ ಇಟ್ಕೊಳ್ತಾರೆ ಆಮೇಲೆ ಇನ್ನೆರಡು ಭಾಗ ಅಂದ್ರೆ ಮರಾಠರು ಮತ್ತು ಹೈದರ್ ಹೈದರಾಬಾದಿನ ನಿಜಾಮರಿಗೆ ನಾಲ್ಕು ಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ ಮೈಸೂರನ್ನ ಆಮೇಲೆ ಯಾವಾಗ ಮೈಸೂರನ್ನ ನಾಲ್ಕು ಭಾಗಗಳಾಗಿ ವಿಂಗಡಣೆ ಮಾಡಿದ ನಂತರ ಮುಂದೆ ಈ ದಿವಾನ್ ಪೂರ್ಣಯ್ಯ ಅವರು ಅಧಿಕಾರಕ್ಕೆ ಬರ್ತಾರೆ ಹದಿನೇಳು ನೂರ ಹನ್ನೊಂದರವರೆಗೆ ಅಧಿಕಾರಕ್ಕೆ ಬರ್ತಾರೆ ಆಮೇಲೆ ಕರ್ನಲ್ ಬ್ಯಾಲಿಕ್ರೋಸ್ ಮೈಸೂರಿನ ಪ್ರಥಮ ರೆಸಿಡೆಂಟ್ ಆಗಿ ಅಧಿಕಾರವನ್ನು ವಹಿಸಿಕೊಳ್ತಾರೆ ಆಮೇಲೆ ದಿವಾನ್ ಕಾಲದಲ್ಲಿ ಕೂಡ ಏನಾಯ್ತಂದ್ರೆ ಅನೇಕ ಒಂದು ಸುಧಾರಣೆಗಳನ್ನು ತರಲಾಗ್ತದೆ ಮೈಸೂರನ್ನ ಒಂದು ಪ್ರಗತಿಯ ರಾಜ್ಯವಾಗಿ ಪರಿಣಮಿಸಿದ ದಿವಾನ್ ಪೂರ್ಣಯ್ಯ ಆಮೇಲೆ ನಿಮ್ ಗೊತ್ತಿರ್ಬೋದು ಪ್ರಾರಂಭದಲ್ಲಿ ಶ್ರೀರಂಗಪಟ್ಟಣ ರಾಜಧಾನಿಯಾಗಿತ್ತು ಹೈದರ್ ಮತ್ತು ಟೀಪು ಸುಲ್ತಾನರ ಕಾಲದಲ್ಲಿ ಆದ್ರೆ ದಿವಾನ್ ಪೂರ್ಣಯ್ಯನವರ ಕಾಲದಲ್ಲಿ ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ಏನಾಗ್ತದಂದ್ರೆ ರಾಜಧಾನಿ ವರ್ಗಾವಣೆ ಆಗ್ತದೆ ದಿವಾನ್ ಪೂರ್ಣಯ್ಯನವರು ಹಲವಾರು ಸುಧಾರಣೆಗಳನ್ನು ಮಾಡಿದ್ದಾರೆ ಅದರ ಬಗ್ಗೆ ಡೀಟೇಲ್ಸ್ ಹೇಳಿಕ್ಕೆ ಹೋಗೋದಿಲ್ಲ ಮೇನ್ ಪಾಯಿಂಟ್ಸ್ ಹೇಳಿಕೊಂಡು ನಾನು ಇಮಿಡಿಯೇಟ್ ಆಗಿ ನಾನು ಸರ್ ವಿಶ್ವೇಶ್ವರ ಬಗ್ಗೆ ಹೇಳಬೇಕಾಗಿದೆ ಅದಕ್ಕಾಗಿ ದಿವಾನ್ ಪೂರ್ಣಯ್ಯನವರ ಕಾಲದಲ್ಲಿ ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ಏನಾಗ್ತದಂದ್ರೆ ರಾಜಧಾನಿ ಬದಲಾವಣೆಯನ್ನು ನಾವು ಕಂಡುಕೊಳ್ತಾ ಇದ್ದೇವೆ ಆಮೇಲೆ ಅದೇ ರೀತಿಯಾಗಿ ದಿವಾನ್ ಪೂರ್ಣಯ್ಯನವರು 1799 1811ರವರೆಗೆ ಏನ್ ಮಾಡ್ತಾರೆ ಅಂದ್ರೆ ಅಧಿಕಾರದಲ್ಲಿ ಇರ್ತಾರೆ ಮುಂದೆ ದಿವಾನ್ ಪೂರ್ಣಯ್ಯನವರ ನಂತರ ಮುಮ್ಮಡಿ ಕೃಷ್ಣರಾಜ ಒಡೆಯರು ಬಹುಪ್ರಾಪ್ತ ವಯಸ್ಕರಾಗಿದ್ರು ಆಮೇಲೆ ಮುಂದೆ ಮುಮ್ಮಡಿ ಕೃಷ್ಣರಾಜ ಒಡೆಯರು ಮತ್ತೆ ಅಧಿಕಾರಕ್ಕೆ ಬರ್ತಾರೆ ಕ್ರಿಶಕ 1811ರಿಂದ 1831ರವರೆಗೆ ಮೈಸೂರಿನ ಅರಸರಾಗಿ ಅಧಿಕಾರದಲ್ಲಿರ್ತಾರೆ ಆದರೆ
ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮೈಸೂರಿನಲ್ಲಿ ಒಂದು ದಂಗೆ ನಡೀತದೆ. ಆ ದಂಗೆ ಯಾವುದಂತ ಕೇಳಿದ್ರೆ ನಗರ ದಂಗೆ ಅಂತ ನಡೀತದೆ. ನಗರ ದಂಗೆ ಇವ್ರ ಕಾಲದಲ್ಲಿ ನಡೀತದೆ. ಇವಾನ ಸರಿ ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ನೇರವಾಗಿ ತಮ್ಮ ಅಧಿಕಾರವನ್ನು ವಹಿಸಿಕೊಂಡ ಮೇಲೆ ಏನಂತಂದ್ರೆ ಬಿದನೂರು ಅಥವಾ ನಾವು ನಗರ ದಂಗೆ ಅಂತ ಕರೀತೀವಿ. ರೈತರ ಮೇಲೆ ಅಧಿಕ ಪ್ರಮಾಣದಲ್ಲಿ ತೆರಿಗೆಯನ್ನು ವಿಧಿಸಿದರು. ಆದರೆ ಆ ಮೈಸೂರಿನಲ್ಲಿ ಭೀಕರವಾಗಿರ್ತಕ್ಕಂಥ ಕ್ಷಾಮ ತಲೆದೂರಿತ್ತು. ಕಂದಾಯವನ್ನೇ ಕೊಡುವಂತಹ ಪರಿಸ್ಥಿತಿಯೊಳಗೆ ಇರಲಿಲ್ಲ. ಆದರೆ ಬ್ರಿಟಿಷರು ಏನ್ ಮಾಡಿದ್ರೆ ಕಂದಾಯವನ್ನ ತೀವ್ರತರವಾಗಿ ಕಂದಾಯವನ್ನ ವಸೂಲಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಕೊನೆಗೆ ರೈತರ ಒಂದು ಮುಖಂಡತ್ವವನ್ನು ವಹಿಸಿಕೊಂಡಂತ ವ್ಯಕ್ತಿ ಸಾಗರ್ ಮಲ್ ಅಂತ ಬರ್ತಾನೆ, ಅಥವಾ ಅವನಿಗೆ ಬೂದಿ ಬಸಪ್ಪ ಅಂತ ಕರೀತಾರೆ. ಆ ಬೂದಿ ಬಸಪ್ಪನ ನೇತೃತ್ವದಲ್ಲಿ ಏನಾಯ್ತಂದ್ರೆ ಇಲ್ಲಿ ಬಿದನೂರಿನಲ್ಲಿ ಅಥವಾ ನಗರದ ದಂಗೆಯೊಳಗ ಅವರ ನಾಯಕತ್ವವನ್ನು ವಹಿಸಿಕೊಂಡು ದಂಗೆ ಹೇಳ್ತಾರೆ. ಆಮೇಲೆ ಮೈಸೂರಿನ ಹೆಸರು ಈ ದಂಗೆ ನಡೆಸಲಿಕ್ಕೆ ವಿಫಲರಾಗ್ತಾರೆ. ಯಾಕಂದ್ರೆ ಮುಮ್ಮಡಿ ಕೃಷ್ಣರಾಜ ಒಡೆಯರು ಈ ನಗರ ದಂಗೆಯನ್ನ ಅಡಗಿಸಲಿಕ್ಕೆ ವಿಫಲ ಆಗ್ತಾರೆ. ಅವಾಗ ಲಾರ್ಡ್ ವಿಲಿಯಂ ಬೆಂಟಿಂಕ್ ಏನ್ ಮಾಡ್ತಾನಂದ್ರೆ ಒಡೆಯರ ಆಡಳಿತ ನಡೆಸಲಿಕ್ಕೆ ಅಸಮರ್ಥರಾಗಿದ್ದಾರೆ, ಆಡಳಿತ ನಡೆಸಲಿಕ್ಕೆ ಅಸಮರ್ಥರಾಗಿದ್ದಾರೆ ಅಂತ ತಿಳ್ಕೊಂಡು ಲಾರ್ಡ್ ವಿಲಿಯಂ ಬೆಂಟಿಂಕ್ ಏನ್ ಮಾಡ್ತಾನಂದ್ರೆ ಒಡೆಯರಿಗೆ 300,000 ಪರಿಹಾರ ಧನವನ್ನು ನೀಡಿ ಮೈಸೂರನ್ನ ತಮ್ಮ ನೇರ ಆಡಳಿತಕ್ಕೆ ವಹಿಸಿಕೊಡ್ತಾರೆ. ಇದನ್ನ ನಗರ ದಂಗೆ ಅಂತ ಹೇಳ್ತೀವಿ. ಅದಕ್ಕಾಗಿ ಮುಮ್ಮಡಿ ಕೃಷ್ಣರಾಜ ಒಡೆಯರ ನಂತರ ಮತ್ತೆ ಇಲ್ಲಿ ಕಮಿಷನರ್ ಆಳ್ವಿಕೆ ಪ್ರಾರಂಭ ಆಗ್ತದೆ. ಕಮಿಷನರ್ ಆಳ್ವಿಕೆ 1831 1881 ನೋಡಿ ಸುಮಾರಾಗಿ 50 ಇಯರ್ಸ್ ಅಂದ್ರೆ 50 ವರ್ಷಗಳವರೆಗೆ ಮೈಸೂರೊಳಗ ಈ ಕಮಿಷನರ್ ಆಡಳಿತ ನಡೀತದ. ಕಮಿಷನರ್ ರೂಲ್ 1831 to 1881 ಒಳಗೆ ಸುಮಾರಾಗಿ 50 ವರ್ಷಗಳು ಸಮಯವನ್ನ ತೆಗೆದುಕೊಳ್ತವೆ. ಅಂದ್ರೆ ಇಲ್ಲಿ ಲಾರ್ಡ್ ವಿಲಿಯಂ ಬೆಂಟಿಂಕ್ ಮೈಸೂರು ಸಂಸ್ಥಾನದಲ್ಲಿ ನಗರ ದಂಗೆ ಸಂಭವಿಸಿದ ಮೇಲೆ ಮುಮ್ಮಡಿ ಕೃಷ್ಣರಾಜ ಒಡೆಯರ ಆ ದಂಗೆಯನ್ನ ಅಡಗಿಸಲಿಕ್ಕೆ ಅಸಮರ್ಥರಾಗಿದ್ದ ನೇರವಾಗಿ ಏನ್ ಮಾಡ್ತಾರೆ ಕಮಿಷನರ್ ಆಡಳಿತವನ್ನು ಮೈಸೂರಿನಲ್ಲಿ ಜಾರಿಗೆ ತರ್ತಾರೆ. 1831 ಸುಮಾರಾಗಿ 50 ವರ್ಷಗಳವರೆಗೆ ಈ ಕಮಿಷನರ್ ಆಡಳಿತ ನಡೆಸ್ತಾರೆ. ಅದಕ್ಕಾಗಿ ಪ್ರಥಮ ಮೈಸೂರಿನ ಕಮಿಷನರ್ ಅಂದ್ರೆ ಕರ್ನಲ್ ಬ್ರಿಗ್ಸ್ ಅಂತ ಬರ್ತಾನೆ. ಕರ್ನಲ್ ಬ್ರಿಗ್ಸ್ ಮೊದಲ ಕಮಿಷನರ್ ಆಗ್ತಾನೆ. ಆಮೇಲೆ ಮುಂದೆ ಕಮಿಷನರ್ ಆಡಳಿತದಲ್ಲಿ ಸಾಕಷ್ಟು ಸುಧಾರಣೆಗಳಾಗ್ತವೆ, ನಿಮ್ಗೆ ಗೊತ್ತಿರ್ಬೋದು. ಮುಂದೆ ಕಮಿಷನರ್ ಅಧಿಕಾರಿಗೆ ಬಂದ್ಮೇಲೆ ಮುಂದೆ ಏನಾಗ್ತದಂದ್ರೆ ಮಾರ್ಕ್ ಒಬ್ಬನ್ ಮತ್ತು ಎಲ್ ವಿ ಬೌರಿಂಗ್ ಇವ್ರ ಬಗ್ಗೆ ಒಂದು ಸ್ವಲ್ಪ ಮಟ್ಟಿಗೆ ನಾವು ಹೇಳಬೇಕಾಗುತ್ತೆ. ಯಾಕೆಂದ್ರೆ ಮಾರ್ಕ್ ಒಬ್ಬನ 1834 1861 ಅಲ್ಲಿ ಅಧಿಕಾರದಲ್ಲಿರ್ತಾನೆ. ಈತ ಆಡಳಿತಾತ್ಮಕವಾಗಿರ್ತಕ್ಕಂಥ ಸುಧಾರಣೆಗಳನ್ನು ಮಾಡ್ತಾನೆ, ನ್ಯಾಯಾಂಗೀಯ ಸುಧಾರಣೆಗಳನ್ನು ಕೈಗೊಳ್ತಾನೆ, ಪೊಲೀಸ್ ಸುಧಾರಣೆಗಳನ್ನು ಕೈಗೊಳ್ತಾನೆ, ಲೋಕೋಪಯೋಗಿ ಕಾರ್ಯಗಳನ್ನು ಕೈಗೊಳ್ತಾನೆ, ಕಂದಾಯ ಸುಧಾರಣೆಗಳನ್ನು ಕೈಗೊಳ್ತಾನೆ, ಶೈಕ್ಷಣಿಕವಾಗಿರ್ತಕ್ಕಂಥ ಸುಧಾರಣೆಗಳನ್ನು ಕೈಗೊಳ್ತಾನೆ. ಅದಕ್ಕೆ ಮಾರ್ಕ್ ಒಬ್ಬನ ಮೈಸೂರು ಸಂಸ್ಥಾನದಲ್ಲಿ ಹಲವಾರು ಸುಧಾರಣೆಗಳನ್ನು ಕೈಗೊಂಡ. ಆದರೆ ಈತನ ಕಾಲದಲ್ಲಿ ಒಂದು ಬಹಳಷ್ಟು ಮಹತ್ವದಾದಂದ್ರೆ ನಾವು ಮೈಸೂರು ಸಂಸ್ಥಾನದಲ್ಲಿ ಮೊಟ್ಟ ಮೊದಲ ಬಾರಿಗೆ 1859 ಒಂದು ರೈಲು ಮಾರ್ಗ ಸ್ಟಾರ್ಟ್ ಆಯಿತು. ಅದು ಯಾವುದಂದ್ರೆ ಜೋಲಾಪೇಟೆಯಿಂದ ಬೆಂಗಳೂರುವರೆಗೆ. ಇದನ್ನು ಕೇಳ್ತಾರೆ ಜೋಲಾಪೇಟ್ ಟು ಮೈಸೂರು ಸರಿ ಬೆಂಗಳೂರು. ಈ ಬೆಂಗಳೂರು ನಡುವೆ ಕರ್ನಾಟಕದಲ್ಲಿ ಮೊದಲ ರೈಲು ಮಾರ್ಗ 1859 ಬಹುಶಃ ಇಂಡಿಯಾದಲ್ಲಿ ಕೊಟ್ಟಿದೆ. ಬಾಂಬೆ ಟು ಠಾಣಾ ಫಸ್ಟ್ ರೈಲ್ವೆ ಟ್ರ್ಯಾಕ್ ಅನ್ನು ಪ್ರಾರಂಭ ಆಯಿತು 1853 ಒಳಗೆ. ಆದರೆ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ 1859 ಜೋಳಾಪೇಟೆಯಿಂದ ಬೆಂಗಳೂರಿಗೆ ಒಂದು ರೈಲು ಮಾರ್ಗವನ್ನ ಏನಾಯ್ತಂದ್ರೆ ಪ್ರಾರಂಭಿಸಲಾಯಿತು. ಇದು ಯಾರಿಗೆ ಸಲ್ತಾ ಇದ್ದರೆ ಮಾರ್ಕ್ ಒಬ್ಬನಿಗೆ ಸಲ್ತಾ ಇದೆ ಅಂತ ಹೇಳ್ಬೋದು. ಆಮೇಲೆ ಅದೇ ರೀತಿಯಾಗಿ ಶೈಕ್ಷಣಿಕವಾಗಿ ಕೂಡ ಹಲವಾರು ಸುಧಾರಣೆಗಳನ್ನ ಜಾರಿಗೆ ತಂದ. ತುಮಕೂರು, ಹಾಸನ, ಮೈಸೂರು, ಮಂಗಳೂರು, ಬೆಂಗಳೂರುಗಳಲ್ಲಿ
ಅನೇಕ ಶಾಲಾ ಕಾಲೇಜುಗಳನ್ನು ಈತ ಪ್ರಾರಂಭ ಮಾಡ್ತಾರೆ ಆಮೇಲೆ ಉಚಿತವಾಗಿರತಕ್ಕಂತ ಕಡ್ಡಾಯ ಶಿಕ್ಷಣವನ್ನು ಕೂಡ ಒತ್ತು ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಇವೆಲ್ಲ ನಾವು ಮಾರ್ಕ್ ಅಬ್ಬನ್ ಕಾಲದಲ್ಲಿ ನೋಡ್ತೀವಿ ಆದರೆ ಮಾರ್ಕ್ ಅಬ್ಬನ್ ನಂತರ ಅವನ ಒಂದು ಅನಾರೋಗ್ಯದ ನಿಮಿತ್ತ 1861 ರಲ್ಲಿ ತೀರ್ಕೊಂಡ ನಂತರ ಮತ್ತೆ ಎಲ್ವಿ ಬೌರಿಂಗ್ ಅನ್ನುವಂತವರು ಅಧಿಕಾರಕ್ಕೆ ಬರ್ತಾರೆ ಎಲ್ವಿ ಬೌರಿಂಗ್ 1862 ರಿಂದ 1870 ರವರೆಗೆ ಈತ ಅಧಿಕಾರದಲ್ಲಿ ಇರ್ತಾನೆ ಆಮೇಲೆ ಈತನು ಕೂಡ ಹಲವಾರು ಕ್ರಮಗಳನ್ನು ಕೈಗೊಳ್ತಾನೆ ಮೈಸೂರಿನ ಕೊನೆಯ ಕಮಿಷನರ್ ಯಾರಂದ್ರೆ ಜಿಡಿ ಗೋರ್ಡನ್ ಜಿಡಿ ಗೋರ್ಡನ್ ಅವರು ಮೈಸೂರಿನ ಕೊನೆಯ ಗವರ್ನರ್ ಕೊನೆಯ ಕಮಿಷನರ್ ನಂತರ ಮುಮ್ಮಡಿ ಕೃಷ್ಣರಾಜ ಒಡೆಯರ ದತ್ತುಪುತ್ರ ಮುಮ್ಮಡಿ ಕೃಷ್ಣರಾಜ ಒಡೆಯರ ದತ್ತುಪುತ್ರ ಯಾರಂದ್ರೆ 10ನೇ ಚಾಮರಾಜ ಒಡೆಯರ್ ನೋಡಿ 10ನೇ ಚಾಮರಾಜ ಒಡೆಯರ್ ಅಧಿಕಾರಕ್ಕೆ ಬರ್ತಾರೆ ಮೈಸೂರು ಸಂಸ್ಥಾನದಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ನಂತರ ಅವರ ದತ್ತುಪುತ್ರನಾಗಿರ್ತಕ್ಕಂತ 10ನೇ ಚಾಮರಾಜ ಒಡೆಯರ್ ಅಧಿಕಾರಕ್ಕೆ ಬರ್ತಾರೆ ಅಧಿಕಾರಕ್ಕೆ ಬಂದ ಮೇಲೆ ಮೈಸೂರು ಸಾಕಷ್ಟು ಪ್ರಗತಿಪರವಾಗಿರ್ತಕ್ಕಂಥದ್ದನ್ನು ನೋಡ್ತೀವಿ ಆಮೇಲೆ ಮುಂದ ದಿವಾನ್ ಹುದ್ದೆ ಬರ್ತದೆ ದಿವಾನ್ ಸಿ ರಂಗಚಾಮ್ರು ಮೈಸೂರಿನ ಪ್ರಥಮ ದಿವಾನ್ ಅಂತ ಹೇಳ್ಬೋದು ಅವನ ನಂತರ ದಿವಾನ್ ಕೆ ಶೇಷಾದ್ರಿಯರ್ ಬರ್ತಾರೆ ಅವರು ಕೂಡ ಪ್ರಮುಖ ದಿವಾನರಾಗ್ತಾರೆ ಹಲವಾರು ಮೈಸೂರನ್ನ ಪ್ರಗತಿ ಕಡೆಗೆ ಒಯ್ಯುತ್ತಾರೆ ನಿಮ್ಗೆ ಗೊತ್ತಿರ್ಬೋದು ಮೈಸೂರು ಪುರಾತತ್ವ ಇಲಾಖೆ ಸ್ಥಾಪನೆ ಆಯಿತು ಮೈಸೂರಿನೊಳಗ ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ಪ್ರಾರಂಭ ಮಾಡಿದಂತ ವ್ಯಕ್ತಿ ದಿವಾನ್ ಕೆ ಶೇಷಾದ್ರಿಯರ್ ಆಮೇಲೆ ಓರಿಯೆಂಟಲ್ ಲೈಬ್ರರಿ ಸ್ಥಾಪನೆ ಆದದ್ದು ಕೂಡ ಈ 10ನೇ ಚಾಮರಾಜ ಒಡೆಯರ್ ಕಾಲದಲ್ಲಿ ಅಂದ್ರೆ ಹಲವಾರು ಒಂದು ಸುಧಾರಣೆಯನ್ನು ಕೈಗೊಂಡ ದಿವಾನ್ ಕೆ ಶೇಷಾದ್ರಿಯರ್ ಆಮೇಲೆ ದಿವಾನ್ ಕೆ ಶೇಷಾದ್ರಿಯರ್ ನಂತರ ಬಹುಶಃ ಈ 10ನೇ ಚಾಮರಾಜ ಒಡೆಯರ್ ನಂತರ ಮೈಸೂರಿನೊಳಗ ಇನ್ನೊಬ್ಬ ಶ್ರೇಷ್ಠ ಮೈಸೂರಿನ ಅರಸಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ನೋಡ್ರಿ ಇಡೀ ಮೈಸೂರು ಸಂಸ್ಥಾನದಲ್ಲಿ ಸುಮಾರಾಗಿ 25 ಒಡೆಯರು ಆಳ್ವಿಕೆ ನಡೆಸಿದ್ದಾರೆ ಅದರಲ್ಲಿ ಅತಿ ಶ್ರೇಷ್ಠನಾಗಿರ್ತಕ್ಕಂಥ ಒಡೆಯರ್ ಅಂದ್ರೆ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಇಡೀ ಮೈಸೂರು ಒಡೆಯರಲ್ಲಿ ಅತ್ಯಂತ ಶ್ರೇಷ್ಠ ಒಡೆಯರ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಇವನ ಕಾಲದಲ್ಲಿ ಸಾಕಷ್ಟು ಶ್ರೇಷ್ಠ ದಿವಾನರು ಅಸ್ತಿತ್ವದಲ್ಲಿದ್ದರು ಅದಕ್ಕಾಗಿ ಮೈಸೂರನ್ನ ಬಹಳಷ್ಟು ಒಂದು ಮಾಡೆಲ್ ಸ್ಟೇಟ್ ಆಗಿ ಅದನ್ನ ನಿರ್ಮಾಣ ಮಾಡಿದ್ರು ಅದಕ್ಕೆ ಗಾಂಧೀಜಿ ಮೈಸೂರು ರಾಜ್ಯವನ್ನ ರಾಮರಾಜ್ಯ ಅಂತ ಕರೆದದ್ದನ್ನ ನಾವು ಇಲ್ಲಿ ನೋಡ್ತೇವೆ ಒಡೆಯರಿಗೆ ರಾಜರ್ಷಿ ಅನ್ನುವಂಥ ಗುರುದನ್ನು ಕೂಡ ನೀಡಿದ್ರು ಇದನ್ನೆಲ್ಲ ಯಾವ ಕಾಲದಲ್ಲಿ ಕಾಣ್ತಿದ್ರೆ ಮೈಸೂರಿನ ಶ್ರೇಷ್ಠ ಒಡೆಯರಾಗಿರ್ತಕ್ಕಂಥ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮೊದಲು ದಿವಾನ ಪಿ ಎನ್ ಕೃಷ್ಣಮೂರ್ತಿ ಅಂತ ಬರ್ತಾರೆ ಅವ್ರ ಕಾಲದಲ್ಲಿ ಬೆಂಗಳೂರಿನಲ್ಲಿ 1905 ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೈಂಟಿಫಿಕ್ ರಿಸರ್ಚ್ ಅನ್ನುವಂಥ ಒಂದು ಸಂಸ್ಥೆ ಪ್ರಾರಂಭ ಆಗ್ತದೆ ಆಮೇಲೆ ಬೆಂಗಳೂರಿಗೆ ಮೊಟ್ಟ ಮೊದಲ ಬಾರಿಗೆ ವಿದ್ಯುತ್ ಸಂಪರ್ಕವನ್ನು ಪಡ್ಕೊಂಡಿರ್ತಕ್ಕಂಥ ಮೊದಲ ನಗರ ಅಂದ್ರೆ ಇಡೀ ನಮ್ಮ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬೆಂಗಳೂರು ಏನಾಯ್ತು ಅಂದ್ರೆ ವಿದ್ಯುತ್ ಸಂಪರ್ಕವನ್ನ ಕಲ್ಪಿಸಿಕೊಟ್ಟಿರ್ತಕ್ಕಂಥ ಮೊದಲ ನಗರ ಅಂದ್ರೆ ಬೆಂಗಳೂರು ಅಂತ ಕರಿಬಹುದು 1905 ಯಾಕಂದ್ರೆ ಬೆಂಗಳೂರು ನಗರಕ್ಕೆ ವಿದ್ಯುತ್ ದೀಪಾಲಂಕಾರವನ್ನು ಅಳವಡಿಸಿಕೊಂಡಿರ್ತಕ್ಕಂಥ ಮೊದಲ ಒಂದು ನಗರ ಅಂದ್ರೆ ಬೆಂಗಳೂರ ಅದು ದಿವಾನ್ ಪಿ ಕೃಷ್ಣ ಮೂರ್ತಿಯವರ ಕಾಲದಲ್ಲಿ ನಡೆಯಿತು ಅವ್ರ ನಂತರ ದಿವಾನ್ ಪಿ ಮಾಧವರಾವ್ ಅಂತ ಬರ್ತಾರೆ ಆಮೇಲೆ ದಿವಾನ್ ಟಿ ಆನಂದರಾವ್ ಅಂತ ಬರ್ತಾರೆ ಇವರೆಲ್ಲ ನಂತರದ ದಿವಾನರಾಗಿ ಅಧಿಕಾರಕ್ಕೆ ಬರ್ತಾರೆ ಆಮೇಲೆ ಇನ್ನು ಮುಖ್ಯವಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಅತ್ಯಂತ ಒಬ್ಬ ಶ್ರೇಷ್ಠ ದಿವಾನ್ ಅಂದ್ರೆ ನಿಮಗೆಲ್ಲ ಗೊತ್ತಿರತಕ್ಕಂಥ ಸಂಗತಿ ಯಾರಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯ ನಮಗೆ ಇಲ್ಲಿ ತಾನೇ ಹೇಳಿದ್ದ ಸಾಮಾನ್ಯವಾಗಿ ನಾವು ಇದೊಂದು ಬ್ಯಾಕ್ಗ್ರೌಂಡ್ ಅಂತ ನಾವು ಕರಿತೀವಿ ಇದ್ರ ಮೇಲೆ ನಾವು ಬಹಳ ಒನ್ ಮಾರ್ಕ್ಸ್ ಟು ಮಾರ್ಕ್ಸ್ ಅನ್ನ ನಾವು ಇಲ್ಲಿ ಕೇಳ್ಬೋದು ಆದ್ರೆ 10 ಮಾರ್ಕ್ಸ್ ನಲ್ಲಿ ಬರ್ತಕ್ಕಂಥ ಒಂದು ಪ್ರಶ್ನೆ ಅಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯ ಬಹುಶಃ ವಿಶ್ವೇಶ್ವರಯ್ಯ ಯಾರಿಗೆ ಗೊತ್ತಿಲ್ಲ ಇಡೀ ಜಗತ್ತಿಗೆನೆ ಚಿರಪರಿಚಿತ ಆಗಿರ್ತಕ್ಕಂಥ ವ್ಯಕ್ತಿ ಸರ್ ವಿಶ್ವೇಶ್ವರಯ್ಯ ಅದಕ್ಕ 1912
1918 ಮೈಸೂರು ಸಂಸ್ಥಾನದಲ್ಲಿ ದಿವಾನರಾಗಿ ಅಧಿಕಾರದಲ್ಲಿ ಇದ್ದುದನ್ನು ನೋಡುತ್ತೇವೆ. ಇದೇ ಮೈಸೂರು ರಾಜ್ಯವನ್ನ ಅತ್ಯಂತ ಪ್ರಗತಿಪರವಾಗಿರತಕ್ಕಂತ ರಾಜ್ಯವನ್ನ ಮಾಡಿರತಕ್ಕಂತ ವ್ಯಕ್ತಿ ಸರ್ ವಿಶ್ವೇಶ್ವರಯ್ಯ ಅಂತ ಕರೀತೀವಿ. ಅದಕ್ಕೆ ಸರ್ ವಿಶ್ವೇಶ್ವರ ಬಗ್ಗೆ ನಿಮಗೆ ಯಾವಾಗಲೂ ನೋಡ್ತೇವೆ, ಇವನ ಮೇಲೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಅದರಲ್ಲಿ 10 ಮಾರ್ಕ್ಸ್ ಕ್ವಶನ್ ಇವನ ಮೇಲೆ ಬರ್ತಾ ಇರೋದ್ರಿಂದ, ಮೇಲಿಂದ ಮೇಲೆ ಬರ್ತಾ ಇರೋದ್ರಿಂದ ಆದಷ್ಟು ಮಟ್ಟಿಗೆ ವಿದ್ಯಾರ್ಥಿಗಳೇ ಇವನ ಬಗ್ಗೆ ಬಹಳಷ್ಟು ಕಾನ್ಸಂಟ್ರೇಷನ್ ಕೊಟ್ಟಾಗಿ ನೀವು ಓದ್ಬೇಕು, ನೋಟ್ಸ್ ಅನ್ನ ರೆಡಿ ಮಾಡ್ಕೋಬೇಕು. ಯಾಕಂದ್ರೆ ಸರ್ ವಿಶ್ವೇಶ್ವರಯ್ಯ ಒಬ್ಬ ಶ್ರೇಷ್ಠ ದಿವಾನರ್ ಅಂತ ಕರಿತೇವೆ, ಒಬ್ಬ ಶ್ರೇಷ್ಠ ಇಂಜಿನಿಯರ್ ಅಂತ ಕರಿತೇವೆ. ಅದಕ್ಕಾಗಿ ಇವರ ಬಗ್ಗೆ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಬಹುಶಃ ಸರ್ ವಿಶ್ವೇಶ್ವರಯ್ಯನ್ನ ಒಂದು ಪಾಯಿಂಟ್ ನಲ್ಲಿ ಇವತ್ತು ನಾನು ಹೇಳಿಕೆ ಬಯಸ್ತೇನೆ. ಬಹುಶಃ ಅವನ ಬಗ್ಗೆ ವಿಶ್ವೇಶ್ವರಯ್ಯನ ಒಂದು ಬಾಲ್ಯ ಜೀವನ ಬಗ್ಗೆ, ಅವ್ರ ಬಾಲ್ಯ ಜೀವನ ಯಾವ ರೀತಿಯಲ್ಲಿ ಇತ್ತು ಅನ್ನೋದ್ರ ಬಗ್ಗೆ ಎರಡು ಸ್ಥಳದಲ್ಲಿ ಹೇಳಿ ಮುಗಿಸ್ತೇನೆ. ಯಾಕಂದ್ರೆ ಅವರ ಬಾಲ್ಯದ ಜೀವನಗಳು ಅತ್ಯಂತ ಕಷ್ಟಮಯದಿಂದ ಕೂಡಿಕೊಂಡಿದ್ದು. ಯಾಕಂದ್ರೆ ಮೈಸೂರಿನ ಆಧುನಿಕ ಮೈಸೂರಿನ ಬಾಕ್ಯ ಶಿಲ್ಪಿ ಅಂತ ಕರಿತೀವಿ ಸರ್ ವಿಶ್ವೇಶ್ವರಯ್ಯನ, ಅಥವಾ ಮೈಸೂರಿನ ಕೈಗಾರಿಕಾ ಶಿಲ್ಪಿ ಅಂತ ಅವರನ್ನು ಕರಿತೀವಿ. ಯಾರನ್ನ? ಸರ್ ಎಂ ವಿಶ್ವೇಶ್ವರಯ್ಯ. ಆಮೇಲೆ ಸರ್ ಎಂ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಅಂತ ಕರಿತೀವಿ, ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಅಂತ ಕರಿತೀವಿ. ಯಾಕೆ ಮೋಕ್ಷಗುಂಡಂ ಅಂತ ಯಾಕೆ ಬಂತು? ಮೂಲತಃ ನಮ್ಮ ಆಂಧ್ರ ಪ್ರದೇಶ ಇದೆ, ಆಂಧ್ರ ಪ್ರದೇಶದಲ್ಲಿ ಮೋಕ್ಷಗುಂಡಂ ಅಂತ ಏನು ಹಳ್ಳಿದೆ, ಆ ಮೋಕ್ಷಗುಂಡ ಮೂಲತಃ ಅಲ್ಲಿಂದ ಬಂದವರು, ಎಲ್ಲಿ? ಕರ್ನಾಟಕಕ್ಕೆ. ಮೋಕ್ಷಗುಂಡದಿಂದ ಬಂದವರು ಯಾರು? ಈ ಸರ್ ವಿಶ್ವೇಶ್ವರರ ಮೂಲತಃ ಅವರ ತಂದೆ ತಾಯಿಗಳಾಗಿರ್ಬೋದು. ಅದಕ್ಕೆ ಇವ್ರು ಹುಟ್ಟಿದ್ದು ಕೋಲಾರ ಜಿಲ್ಲೆ, ಬಹುಶಃ ಕೋಲಾರ ಜಿಲ್ಲೆಯ ಚಿಕ್ಕಬಳ್ಳಾಪುರ ತಾಲೂಕಿನ, ಬಹುಶಃ ಕೋಲಾರ ಅವತ್ತಿನ ಕಾಲದಲ್ಲಿ ಜಿಲ್ಲೆ ಆಗಿತ್ತು, ಚಿಕ್ಕಬಳ್ಳಾಪುರ ತಾಲೂಕಾಗಿದೆ. ಆದ್ರೆ ಇವತ್ತ ಚಿಕ್ಕಬಳ್ಳಾಪುರ ಕೂಡ ಒಂದು ಜಿಲ್ಲೆ ಆಗಿದೆ. ಅದಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹುಟ್ಟಿದ್ದು ಮುದ್ದೇನಹಳ್ಳಿ. ನೆನಪಿಟ್ಟುಕೊಳ್ಳಿ, ಪರೀಕ್ಷಾ ದೃಷ್ಟಿಯಿಂದ ಬಹಳಷ್ಟು ಮಹತ್ವದ್ದು ಮುದ್ದೇನಹಳ್ಳಿ. ಮುದ್ದೇನಹಳ್ಳಿ, ಈ ಮುದ್ದೇನಹಳ್ಳಿ ಒಳಗೆ ಇವರ ಜನನ ಆಗುತ್ತೆ. ಯಾರು? ಸರ್ ಎಂ ವಿಶ್ವೇಶ್ವರಯ್ಯ. ಹುಟ್ಟಿದ್ದು 1861 ನೋಡಿ, 1861 ಇದು ಕೂಡ ನೆನಪಿಟ್ಕೋಬೇಕು. 1861 ಸೆಪ್ಟೆಂಬರ್ 15ರಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುದ್ದೇನಹಳ್ಳಿಯೊಳಗೆ ಇವರ ಜನನವಾಯಿತು. ಯಾರ್ದು? ಸರ್ ಎಂ ವಿಶ್ವೇಶ್ವರಯ್ಯ. ಆಮೇಲೆ ತಂದೆ ಶ್ರೀನಿವಾಸ ಶಾಸ್ತ್ರಿ, ತಂದೆ ಶ್ರೀನಿವಾಸ ಶಾಸ್ತ್ರಿ, ತಾಯಿ ವೆಂಕಟ ಲಕ್ಷ್ಮಮ್ಮ, ತಾಯಿ ವೆಂಕಟ ಲಕ್ಷ್ಮಮ್ಮ. ಇವರ ಮಗನಾಗಿ ಜನ್ಮ ತಾಳಿರ್ತಕ್ಕಂಥ ವ್ಯಕ್ತಿನೇ ಸರ್ ಎಂ ವಿಶ್ವೇಶ್ವರಯ್ಯ. ಅದಕ್ಕಾಗಿ ವಿದ್ಯಾರ್ಥಿಗಳೇ ಇವ್ರ ಬಗ್ಗೆ ನಾನು ಮುಂದಿನ ಆನ್ಲೈನ್ ಕ್ಲಾಸ್ನಲ್ಲಿ ಇವರ ಸಾಧನೆಗಳೇನದಾವ ಅಥವಾ ಇವರ ಸುಧಾರಣೆಗಳೇನದಾವ ಅದರ ಬಗ್ಗೆ ನೆಕ್ಸ್ಟ್ ಆನ್ಲೈನ್ ಕ್ಲಾಸ್ನಲ್ಲಿ ಬಹಳಷ್ಟು ನಾನು ಕ್ಲಿಯರ್ ಆಗಿ ನಿಮಗೆ ತಿಳಿಯುವಂತ ಹೇಳ್ತಾ ಇದ್ದೀನಿ. ಇವತ್ತು ಅವರ ಬಾಲ್ಯ ಜೀವನ ಇನ್ಕಂಪ್ಲೀಟ್ ಆಗುತ್ತೆ. ಅದಕ್ಕೆ ಮುಂದಿನ ಆನ್ಲೈನ್ ಕ್ಲಾಸ್ನಲ್ಲಿ ಅವ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಆಗಿ ನಾನು ಹೇಳ್ತೀನಿ. ಅದಕ್ಕೆ ಮುಂದಿನ ಆನ್ಲೈನ್ ಕ್ಲಾಸನ್ನ ನೆನಪಿನಲ್ಲಿ ಇಟ್ಕೊಂಡು ಆ ಆನ್ಲೈನ್ ಕ್ಲಾಸನ್ನ ನೋಡ್ಕೋಬೇಕು, ಇದ್ರ ಬಗ್ಗೆನೂ ನೋಡ್ಕೋಬೇಕು. ಅದಕ್ಕೆ ಅವರ ಬಾಲ್ಯ ಜೀವನ ಇನ್ನೊಮ್ಮೆ ನಾನು ಹೇಳಕ್ಕೆ ಬಯಸ್ತೇನೆ. ಅವರ ಸಾಧನೆಗಳೇನಲ್ಲ, ಅವರ ಸುಧಾರಣೆಗಳೇನಲ್ಲ, ಅದನ್ನು ಒಂದೊಂದಾಗಿ ಮುಂದಿನ ಆನ್ಲೈನ್ ಕ್ಲಾಸ್ನಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಅದಕ್ಕಾಗಿ ವಿದ್ಯಾರ್ಥಿಗಳೇ ಈ ಮುಂದಿನ ಆನ್ಲೈನ್ ಕ್ಲಾಸ್ ಬಗ್ಗೆ ಆಗಲಿ ಅಥವಾ ಮೈಸೂರಿನ ಕೈಗಾರಿಕಾ ಶಿಲ್ಪಿ ಎನಿಸಿಕೊಂಡಿರ್ತಕ್ಕಂಥ ಸರ್ ವಿಶ್ವೇಶ್ವರಯ್ಯ, ಭಾರತ ರತ್ನ ಅನ್ನುವಂಥ ಪ್ರಶಸ್ತಿ ಪಡ್ಕೊಂಡಿರ್ತಕ್ಕಂಥ ಮೊಟ್ಟ ಮೊದಲ ಕನ್ನಡಿಗಾದ ಸರ್ ವಿಶ್ವೇಶ್ವರಯ್ಯ, ಅವ್ರ ಬಗ್ಗೆ ನಾನು ಬಹಳಷ್ಟು ಇಂಟ್ರೆಸ್ಟ್ ಕೊಟ್ಟು ಮುಂದಿನ ಆನ್ಲೈನ್ ಕ್ಲಾಸ್ ಅನ್ನು ಮಾಡ್ತಾ ಇದ್ದೀನಿ. ದಯಮಾಡಿ ವಿದ್ಯಾರ್ಥಿಗಳೇ ವಿಡಿಯೋಸ್ಗಳನ್ನು ದಯಮಾಡಿ ನೋಡಿ, ಅದರ ಬಗ್ಗೆ ಕಮೆಂಟ್ ಮಾಡಿ, ಆಮೇಲೆ ಸಬ್ಸ್ಕ್ರೈಬ್ ಆಗಿ,
वीडियो नोड़ा क्लास मुक्त इतने धन्यवाद।